ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇವತ್ತು ನಾನು ನಿಮ್ಮ ಜೊತೆ ವೆಯ್ಟ್ ಲಾಸ್ಗೆ ಹೊಸ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ನ ನಾವು ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೂ ಹೇಳ್ಬೋದು, ಫ್ಯಾಟ್ ಕಟ್ ಡ್ರಿಂಕ್ ಅಂತಲೂ ಹೇಳ್ಬೋದು. ಇದನ್ನು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ತಕ್ಕಮಟ್ಟಿಗೆ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಜೊತೆಗೆ ಎನರ್ಜಿ ಕೂಡ ಕೊಡುತ್ತೆ. ಇದನ್ನು ಯಾರ್ಯಾರು ತೊಗೋಬೋದು ಅಂದರೆ, ಡೆಲಿವರಿ ಆಗಿರುತ್ತೆ, ಕೈಕಾಲು ಸಣ್ಣ ಇರುತ್ತೆ, ಮೈ ಸಣ್ಣ ಇರುತ್ತೆ, ಬಟ್ ಹೊಟ್ಟೆ ನಿಂತಿರುತ್ತೆ ಅಂಥವ್ರಿಗೆ ಇದು ತುಂಬ ಎಫೆಕ್ಟಿವ್. PCOD ಪ್ರಾಬ್ಲಮ್ ಇರೋರಿಗೆ, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, ಇಂಥವ್ರಿಗೆಲ್ಲ ಇದು ತುಂಬ ಎಫೆಕ್ಟಿವ್ ಆದ ಡ್ರಿಂಕ್ ಗೈಸ್. ಆದರೆ ಈ ಡ್ರಿಂಕ್ನ ಮಾಡೋದು ಹೇಗೆ ಅಂತ ನೋಡೋಕ್ಕೂ ಮುಂಚೆ ನಾನು ಜಸ್ಟ್ 1 ಮಿನಿಟ್ ನಿಮ್ಮ ಹತ್ರ ಟೈಮ್ ಕೇಳ್ತಾ ಇದ್ದೀನಿ ಗೈಸ್. ವಿಡಿಯೋ ಲೆಂತಿ ಆಯಿತು ಅಂತ ಅಂದ್ಕೋಬೇಡಿ ಪ್ಲೀಸ್. ನನಗೆ ಕೆಲವು ಕಮೆಂಟ್ಸ್ ಬಂದಿದ್ದಾವೆ, ಆ ಕಮೆಂಟ್ಸಲ್ಲಿ ಕೆಲವರು ತಮ್ಮ ಡೌಟ್ಸ್ನ ಪ್ರಾಬ್ಲಮ್ಸ್ನ ಶೇರ್ ಮಾಡಿದ್ದಾರೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ ಗೈಸ್. ನಾನು ಇದಕ್ಕೂ ಮುಂಚೆ ಇನ್ನೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ಶೇರ್ ಮಾಡಿದ್ದೆ, ಆ್ಯಪಲ್ ಸೈಡರ್ ವಿನಿಗರ್ದು. ಅದರಲ್ಲಿ ನನಗೆ ಕಮೆಂಟ್ಸ್ ಬಂದಿದೆ, ಇದರಲ್ಲಿ ನನಗೆ ಸೈಡ್ ಎಫೆಕ್ಟ್ಸ್ ಆಗಲ್ವಾ, ಪ್ರಾಬ್ಲಮ್ ಆಗಲ್ವಾ, ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ. ಗೈಸ್, ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಗೈಸ್. ಯಾಕಂದರೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಹೊರಗಡೆ ಹಾಕುತ್ತೆ, ಮೆಟಬಾಲಿಸಮ್ ರೇಟ್ ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ಇದು ವೆಯ್ಟ್ ಲಾಸ್ ಆಗೇ ಆಗುತ್ತೆ, ವೆಯ್ಟ್ ಲಾಸ್ ಆಗಲ್ಲ ಅನ್ನೋದು ಸುಳ್ಳು. ಜೊತೆಗೆ ಸೈಡ್ ಎಫೆಕ್ಟ್ಸ್ ಆಗಲ್ವಾ ಅಂತ ಕೇಳಿದ್ದಾರೆ. ಸೈಡ್ ಎಫೆಕ್ಟ್ಸ್ ಹೇಗಾಗುತ್ತೆ ಗೈಸ್? ಈಗ ಯಾವುದೇ ಆಗಲಿ ಕೂಡ ನಾವು ಏನಾದರೂ ಜಾಸ್ತಿ ತೊಗೊಂಡ್ರೆ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ. ಅದೇ ಲಿಮಿಟಾಗಿ ತೊಗೊಂಡ್ರೆ ಅದು ನಮ್ಮ ಹೆಲ್ತಿಗೆ ಬೆನಿಫಿಟ್ ಕೊಡುತ್ತೆ. ಈಗ ನಮಗೆ ಫ್ರೂಟ್ಸ್, ವೆಜಿಟೇಬಲ್ಸ್ ಹೆಲ್ತಿಗೆ ತುಂಬ ಒಳ್ಳೆಯದು, ಅದನ್ನೇ ಜಾಸ್ತಿ ತೊಗೊಂಡ್ಬಿಟ್ರೆ ಏನಾಗುತ್ತೆ? ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಲ್ವಾ? ಅದೇ ರೀತಿ ನಾನು ವಿಡಿಯೋದಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ನ ಎಷ್ಟು ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದೀನಿ. ನೀವು ಅಷ್ಟೇ ಮೆಷರ್ಮೆಂಟ್ ತೊಗೊಳ್ಳಿ ಗೈಸ್. ಆಮೇಲೆ ನಿಮ್ಮ ವೆಯ್ಟ್ ಲಾಸ್ ಆಗೋ ಟಾರ್ಗೆಟ್ ಎಷ್ಟು ಇರುತ್ತೋ ಅಷ್ಟು KG ನೀವು ಕಡಿಮೆ ಆದಮೇಲೆ ಇದನ್ನು ನೀವು ಸ್ಟಾಪ್ ಮಾಡಿಬಿಡಿ, ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಆ ವೆಯ್ಟ್ನ ನೀವು ಮೇಂಟೈನ್ ಮಾಡ್ಕೊತ ಹೋಗಿ ಗೈಸ್. ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ, ಪ್ರಾಬ್ಲಮ್ ಆಗಲ್ಲ, ವೆಯ್ಟ್ ಲಾಸ್ ಡೆಫಿನೆಟ್ಲಿ ಆಗುತ್ತೆ ಗೈಸ್. ಓಕೆ, ಈಗ ಈ ಫ್ಯಾಟ್ ಕಟ್ಟರ್ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ, ಬನ್ನಿ. ನಮಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಜೀರಿಗೆ. ಜೀರಿಗೆನೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಇದು ಸ್ಕಿನ್ನಲ್ಲಿರೋ ಕೊಲಾಜಿನ್ನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಆ್ಯಸಿಡಿಟಿಯಿಂದ ಹೊಟ್ಟೆ ಉಬ್ಬರ ಬಂದಿದ್ದರೆ ಅದನ್ನು ಕಡಿಮೆ ಆಗುತ್ತೆ. ಜೊತೆಗೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ. ನೋಡಿ, ಇದು ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ಇದರಲ್ಲಿ ಬ್ಯೂಟಿ ಬೆನಿಫಿಟ್ಸ್ ಕೂಡ ಇದೆ. ಇದು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ. ಅನಿಮಿಯಾ ಇದ್ದರೆ ಅನಿಮಿಯಾ ಕೂಡ ಇದು ಕಡಿಮೆ ಮಾಡುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಸ್ವಲ್ಪ ಇಗ್ನೋರ್ ಮಾಡಿ ಗೈಸ್. ನಮ್ಮ ಸೆಕೆಂಡ್ ಇಂಗ್ರೀಡಿಯೆಂಟ್ ಜಿಂಜರ್, ಅಂದರೆ ಶುಂಠಿ. ನಮಗೆ ಶುಂಠಿ ರಸ ಬೇಕು ಇದರಲ್ಲಿ. ಸೊ ಶುಂಠಿಯಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋ ಕೆಪ್ಯಾಸಿಟಿ ಇದೆ, ಜೊತೆಗೆ ಇದು ಬೆಲ್ಲಿ ಫ್ಯಾಟ್ನ ಕೂಡ ಕಡಿಮೆ ಮಾಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿರುವಂಥ ಇಂಗ್ರೀಡಿಯೆಂಟ್. ನಾನಿಲ್ಲಿ 1-1.5 inches ಶುಂಠಿ ತೊಗೊಳ್ಳೋಣ, ನಮಗೆ ಜಸ್ಟ್ ಶುಂಠಿ ರಸ ಬೇಕು ಅಷ್ಟೆ. ಥರ್ಡ್ ಇಂಗ್ರೀಡಿಯೆಂಟ್ ಜೇನುತುಪ್ಪ, ಅಂದರೆ ಹನಿ. ಜೇನುತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ, ಜೊತೆಗೆ ಇದರಲ್ಲಿ ವಿಟಮಿನ್ಸ್ ಕೂಡ ಜಾಸ್ತಿ ಇದೆ. ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಹಾಗೂ ಎನರ್ಜಿ ಇಂಪ್ರೂವ್ ಮಾಡೋದಕ್ಕೆ ಇದೇ ನಮ್ಮ ಮೇನ್ ಇಂಗ್ರೀಡಿಯೆಂಟ್. ಇದು ಜೊತೆಗೆ ಇದು ಫ್ಯಾಟ್ ಬರ್ನ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಮತ್ತು ಲಾಸ್ಟ್ ಇಂಗ್ರೀಡಿಯೆಂಟ್ ನಿಂಬೆಹಣ್ಣು. ನಮಗಿಲ್ಲಿ 1/2 ನಿಂಬೆಹಣ್ಣು ಬೇಕು. ನಿಂಬೆಹಣ್ಣಲ್ಲಿ ವೈಟಮಿನ್ ಸಿ ಇದೆ, ಇದು ಟಾಕ್ಸಿನ್ಸ್ನ ಫ್ಲಶ್ ಔಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಜೊತೆಗೆ ಫ್ಯಾಟ್ ಕಟ್ ಮಾಡೋಕ್ಕೂ ಕೂಡ, ಫ್ಯಾಟ್ ಮೆಲ್ಟ್ ಮಾಡೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಾವು ಜಿಂಜರ್ನ ತುರಿದ್ಕೊಂಡ್ಬಿಡೋಣ, ಯಾಕಂದರೆ ನಮಗೆ ಜಸ್ಟ್ 1/2 ಸ್ಪೂನ್ ಬೇಕು ಜ್ಯೂಸ್ ಅದರದ್ದು. ಮಿಕ್ಸಿಲಿ ಹಾಕಿದರೆ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ತುರಿದ್ಕೊಂಡು ಅದನ್ನು ಹಿಂಡ್ಕೊಂಡು ಅದರ ರಸನ ತಕ್ಕೋಬೇಕಾಗುತ್ತೆ. ನಾನಿಲ್ಲಿ ತುರ್ಕೊಂಡಿದ್ದೀನಿ, ಅದನ್ನು ಹಿಂಡ್ಬಿಟ್ಟು ಸ್ಕ್ವೀಜ್ ಮಾಡಿ ಅದರ ಜ್ಯೂಸನ್ನು ತೆಗಿತಾ ಇದ್ದೀನಿ. ನಮಗೆ ಜಸ್ಟ್ 1/4 ಸ್ಪೂನಷ್ಟು ಜಿಂಜರ್ ಜ್ಯೂಸ್ ಆದರೆ ಸಾಕು. ನೆಕ್ಸ್ಟ್, ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿ ಅದು ಸ್ವಲ್ಪ ಬಿಸಿಯಾಗಿ ಲೈಟಾಗಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ನ ಹಾಕೋಣ. ನೋಡಿ, ಇದು ಲೈಟಾಗಿ ಬಬಲ್ಸ್ ಆಗಿ ಕುದಿಯೋಕ್ಕೆ ಶುರು ಆಗಿದೆ,
ಇವಾಗಿದ್ದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೋಣ. ಇದು ಚೆನ್ನಾಗಿ ಒಂದು 5 ನಿಮಿಷ ನಾವು ಕುದಿಸ್ಬೇಕಾಗುತ್ತೆ. ಜೀರಿಗೆಯಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ನೀರಲ್ಲಿ ಸೇರ್ಕೊಳ್ಳಿ ಅಂತ. ನೋಡಿ, ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದು 5 ನಿಮಿಷ ಕುದ್ದಿದ ಆದಮೇಲೆ ನಾವೊಂದು ಟೀ ಫಿಲ್ಟರ್ ಮಾಡೋದ್ರಲ್ಲಿ ಇರುತ್ತಲ್ಲ ಅದರಲ್ಲಿ ಇದನ್ನು ಸೋಸ್ಕೊಂಡ್ಬಿಡೋಣ. ನೋಡಿ, ಇರುತ್ತೆ, ಕಾಣುತ್ತೆ ಕಲರ್. ನೆಕ್ಸ್ಟ್ ಈಗ ನಮ್ಮ ರಿಮೈನಿಂಗ್ ಇನ್ಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ. ನಮಗೆ 1/4 ಸ್ಪೂನಷ್ಟು ಜಿಂಜರ್ ಬೇಕು. ನೆಕ್ಸ್ಟ್ 1/4 ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಅಂದರೆ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬೀಜ ತೆಗೆದಿಲ್ಲ, ಸೊ ಬೀಜ ಕೂಡ ಅದರಲ್ಲಿ ಬೀಳ್ತಾ ಇದೆ. ನೀವು ಅದು ಬೀಜನ ತೆಗೆದುಬಿಟ್ಟು ನಿಂಬೆ ರಸನ ಯೂಸ್ ಮಾಡಿ. ನೆಕ್ಸ್ಟ್ 1/2 ಸ್ಪೂನಷ್ಟು ಜೇನುತುಪ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಾಯ್ಸ್. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಯಾವಾಗ ಹಾಕಬೇಕು ಅಂದರೆ ಕುದ್ದುಬಿಟ್ಟು ಇಳಿಸ್ತೀವಲ್ಲ ಜೀರಿಗೆ ನೀರನ್ನು, ಅದು ಉಗುರು ಬೆಚ್ಚಗೆ ಆದಮೇಲೆ ಈ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಇದೆ ಗಾಯ್ಸ್. ಇದನ್ನು ಯಾವಾಗ ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು ಅಂತ ಹೇಳ್ತೀನಿ. ಇದು ಉಗುರು ಬೆಚ್ಚಿರುವಾಗ ಕುಡೀರಿ ಗಾಯ್ಸ್. ತುಂಬ ಬಿಸಿಗಿರೋದು ಬೇಡ, ತುಂಬ ತಣ್ಣಗಾದಾಗಲೂ ಕುಡಿಯೋದು ಬೇಡ. ಉಗುರು ಬೆಚ್ಚಿದ್ದಾಗ ಅಂದರೆ ಲ್ಯೂಕ್ ವಾರ್ಮ್ ವಾಟರ್ ಅಂತೀವಲ್ಲ, ಅಷ್ಟಿದ್ದಾಗ ಕುಡಿದ್ರೆ ಸಾಕು. ಇದನ್ನು ಆರಾಮಾಗಿ ಕೂತ್ಕೊಂಡು ಸಿಪ್ ಸಿಪ್ ಮಾಡಿ ಕುಡೀರಿ. ಈ ಥರ ಸಿಪ್ ಸಿಪ್ ಮಾಡಿ ಕುಡೀರಿ ಗಾಯ್ಸ್. ಆದರೆ ಇದು ಮಾರ್ನಿಂಗ್ ಖಾಲಿ ಹೋಟೆಲ್ ತೊಗೋಬೇಕು. ಅಂದರೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದ್ದವರು ಟೀ ಕಾಫಿ ಬದಲು ಅದು ಸಬ್ಸ್ಟಿಟ್ಯೂಟ್ ಆಗಿ ಈ ಡ್ರಿಂಕ್ನ ಕುಡಿಬೇಕಾಗತ್ತೆ. ಇದರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಟೀ ಕಾಫಿ ಕುಡಿಬೇಕು ಅಂತಲೂ ನಿಮಗೆ ಅನಿಸೋದಿಲ್ಲ. ಮಾರ್ನಿಂಗ್ ಖಾಲಿ ಹೋಟೆಲ್ ಕುಡಿಬೇಕು, ಆಮೇಲೆ ಮಧ್ಯಾಹ್ನ ಊಟ ಆಗಿ 2-3 ಗಂಟೆ ಆದಮೇಲೆ, ಅಂದರೆ ಸಾಯಂಕಾಲ ಟೀ ಟೈಮ್ ಬರುತ್ತಲ್ಲ, ಈವ್ನಿಂಗ್ 4:00 ಅಥವಾ 5:00 ಹಾಗೆ ನೀವು ಇದನ್ನು ಕುಡಿಬೇಕಾಗತ್ತೆ. ನಿಮಗಿನ್ನೂ ಎಫೆಕ್ಟಿವ್ ರಿಸಲ್ಟ್ ಬೇಕು ಅಂದರೆ ನೈಟ್ ಊಟ ಆಗಿ 1:30-40 ಮಿನಿಟ್ಸ್ ಆದಮೇಲೆ ಈ ಡ್ರಿಂಕ್ನ ಕುಡಿದ್ಬಿಟ್ಟು ಮಲ್ಕೊಡಿ ಗಾಯ್ಸ್. ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಹಾಂ, ಜೊತೆಗೆ ಸಮ್ಮರಿಗೆ ಇದು ಹೇಳಿ ಮಾಡಿಸಿರುವಂಥ ಫ್ಯಾಟ್ ಕಟ್ಟರ್ ಡ್ರಿಂಕ್. ಯಾಕಂದರೆ ಇದರಲ್ಲಿ ಜೀರಿಗೆ ಹಾಕಿದ್ದೀವಿ, ಜೀರಿಗೆ ಬಾಡಿನ ಹೀಟ್ ಮಾಡೋಕ್ಕೆ ಬಿಡೋದಿಲ್ಲ, ಇದು ಕೂಲ್ ಮಾಡುತ್ತೆ, ತಂಪು ಕೊಡುತ್ತೆ. ಸೊ ಅದಕ್ಕಾಗಿ ಇದು ಸಮ್ಮರ್ಗೆ ಒಳ್ಳೆ ಡ್ರಿಂಕ್ ಅಂತ ಹೇಳ್ತೀನಿ ಗಾಯ್ಸ್. ಸೊ ಈ ಡ್ರಿಂಕ್ ನೀವು ಮಾಡ್ಕೊಂಡು ಕುಡಿತೀರಾ ಅಂದ್ಕೊಂಡಿದ್ದೀನಿ, ನಿಮಗೂ ಈ ಡ್ರಿಂಕ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಗಾಯ್ಸ್, ನಿಮಗೆ ರಿಸಲ್ಟ್ಸ್ ಹೇಗೆ ಬಂತು ಅಂತ. ನಾನು ಅದನ್ನು ಪ್ರತಿಯೊಂದು ಕಮೆಂಟ್ಸ್ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್ ಓದೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಗಾಯ್ಸ್. ಓಕೆ, ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಫಿಟ್ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಬಾಯ್.